ನಮಸ್ಕಾರ. ಉದಯಂ ಸ್ಕಂದ ನಾಟಕಕ್ಕೆ ಸ್ವಾಗತ. ಅನರ್ಹ ಶಾಸಕರ ನಡೆಯಿಂದಾಗಿ ರಾಜ್ಯದ ಜನತೆಗೆ ತೆರಿಗೆ ಹಣದ ಭಾರ ಬಿದ್ದಿದೆ. ಇದರಿಂದಾಗಿ ಇವರನ್ನು ಡಿಸೆಂಬರ್ 5 ಉಪಚುನಾವಣೆಯಲ್ಲಿ ಸೋಲಿಸಿ ಎಂದು ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಅವರು KR-ಪುರಂನ ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣಸ್ವಾಮಿ ಪರ ಬಹಿರಂಗ ಪ್ರಚಾರದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರತಿಷ್ಠೇಕಣವಾಗಿರುವ KR-ಪುರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ನಾರಾಯಣಸ್ವಾಮಿ ಪರ ಮಾಜಿ ಸಚಿವರಾದ ಡಿ ಕೆ ಶಿವಕುಮಾರ್, ಕೆ ಜೆ ಜಾರ್ಜ್ ಸೇರಿದಂತೆ ಹಲವು ಮುಖಂಡರು ರೋಡ್ ಶೋ ನಡೆಸಿದರು. ಕ್ಷೇತ್ರದ ಐಟಿಐನಿಂದ ತೆರಳಿದ ರೋಡ್ ಶೋ ಕ್ಷೇತ್ರದ ಪ್ರಮುಖ ಬೀದಿಗಳಲ್ಲಿ ಪ್ರಚಾರ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮುಖಂಡರು ಮತದಾರರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿ, ನನ್ನ ಆತ್ಮೀಯ ಸ್ನೇಹಿತ ಎ ಕೃಷ್ಣಪ್ಪ ಸಾವಿಗೆ ಭೈರತಿ ಬಸವರಾಜ್ ಕೂಡ ಕಾರಣ ಆಗಿರಬಹುದು ಎಂದರಲ್ಲದೆ, ದಿವಂಗತ ಎ ಕೃಷ್ಣಪ್ಪ ಅವರಂತಹ ವ್ಯಕ್ತಿಗೆ ಟಿಕೆಟ್ ತಪ್ಪಿಸಿ ಬಸವರಾಜ್ ಅವರಿಗೆ ನೀಡಿ ತಪ್ಪು ಮಾಡಿದೆವು ಎಂದರು. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ದಿಗಾಗಿ ಏನೆಲ್ಲ ಮಾಡಬಹುದು ಅದನ್ನು ಮಾಡಿದೆವು, ಆದರೂ ದ್ರೋಹ ಮಾಡಿದ್ದಾರೆ, ದಯವಿಟ್ಟು ಅವರಿಗೆ ಬುದ್ಧಿ ಕಲಿಸಿ ಎಂದು ಮನವಿ ಮಾಡಿದರು. ಮತದಾರರು ಕೇಳಿದ್ರೇನ್ರಿ, ಮತದಾರರು ಕೇಳಿದ್ರೇನ್ರಿ, ಹೆತ್ತ ತಾಯಿಗೆ ಆಶ್ರಯ ಕೊಟ್ಟ ಮನೆಗೆ ದ್ರೋಹ ಮಾಡಿದ್ರೆ ಏನ್ ಶಿಕ್ಷೆ ಕೊಡಬೇಕು? ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತು, ಅನರ್ಹರು ಇವರು, ನಾವು ಡಿಸ್ಕ್ವಾಲಿಫೈ ಮಾಡಿದ್ದೇವೆ ಅಂತೇಳಿ ಅಧಿಕಾರ ಕೊಟ್ಟಿರಲಿಲ್ವಾ? ಎಲ್ಲ ಕೆಲಸವನ್ನು ಮಾಡಿರಲಿಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡೋದ್ರ ಜೊತೆಗೆ, ಸಿದ್ದರಾಮಯ್ಯನವರಿಗೆ ದ್ರೋಹ ಮಾಡೋ ಜೊತೆಗೆ, ಕುಮಾರಸ್ವಾಮಿ ಸರ್ಕಾರ ಕೂಡ ಇಳಿಸಲಿಕ್ಕೆ ಇವತ್ತು ಕಾರಣಕರ್ತರಾದ್ರು ಅನ್ನೋದನ್ನ ಇತಿಹಾಸ ಪುಟಕ್ಕೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ.